ನನ್ನ ಹೆಸರು ಪರಿಣೀತಾ ಅಂತ. ನಾನು ಹೌಸ್ ವೈಫ್ ಇದ್ದೀನಿ. ಬ್ಯೂಟಿಷನ್ ಮತ್ತು ಡ್ರೆಸ್ಸಸ್ ಎಲ್ಲ ಸೇಲ್ ಮಾಡ್ತಾ ಇದ್ದೆ. ಆಮೇಲೆ ಬಿಟ್ಬಿಟ್ಟೆ, ಇದರಲ್ಲಿ ಆಗಲ್ಲ, ಬರ್ತಾ ಇಲ್ಲ, ಕಸ್ಟಮರ್ಸ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಬಿಟ್ಬಿಟ್ಟಿದ್ದೆ. ಬಟ್ ಬಜಲ್ ಇಂಡಿಯಾ ಅವರು ಮೀಟಿಂಗಲ್ಲಿ ಹೋದ್ಮೇಲೆ ನನಗೆ ಅನಿಸ್ತು, ಅವರು ಹೇಳ್ಕೊಟ್ರು, ಇಲ್ಲ ನೀವು ಹಿಂಗೆ ಲಾಸ್ ಆದ್ರೂ ಏನು ಚಿಂತೆ ಇಲ್ಲ, ಒಂದು ಸತಿ ಆಗುತ್ತೆ, ಎರಡು ಸತಿ ಆಗುತ್ತೆ, ಮೂರನೇ ಸತಿಗೆ ಗ್ಯಾರಂಟಿ ಕ್ಲಿಕ್ ಆಗ್ತೀರಾ ಅಂತ ಮಾಡಿರಿ ಅಂತ ಹೇಳಿದರು. ಅದು ನೋಡಿ ನನಗೆ ತುಂಬಾ ಇಷ್ಟ ಆಯಿತು. ಹೌದಪ್ಪ, ನಾವು ಮನೇಲಿ ಕೂತ್ಕೊಂಡು ಯಾಕೆ ಎಲ್ಲ ಮಾಡಬಾರ್ದು, ಒಂದ್ಸತಿ ನೋಡೋಣ, ಒಂದ್ಸತಿ ಲಾಸ್ ಆದರೆ ಏನು, ಸೆಕೆಂಡ್ ಟೈಮ್ ಆದರೂ ನಾವು ಟ್ರೈ ಮಾಡೋಣ ಅಂತ. ಮತ್ತೆ ಅದನ್ನು ನೋಡಿಬಿಟ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ. ಮತ್ತು ಅದು ಫಸ್ಟ್ ಮತ್ತೆ ಮಾಡಿದೆ ನಾನು, ಈಗ ಚೆನ್ನಾಗಿ ನಡೀತಾ ಇದೆ ಅನಿಸ್ತಾ ಇದೆ ನನಗೂ, ಇನ್ನೂ ಮಾಡಬೇಕು ಅಂತ ಧೈರ್ಯ ಮಾಡ್ತಾ ಇದ್ದೀನಿ. ನಾನು ಧೈರ್ಯ ಕೊಟ್ಟರು ನಮಗೆ, ಫಸ್ಟು ನನಗೆ ಧೈರ್ಯನೇ ಇರಲಿಲ್ಲ, ಇದು ಇಷ್ಟೆಲ್ಲ ಆಯಿತು. ಮನೆಯವರೆಲ್ಲನೂ ನನಗೆ ತುಂಬಾ ಇದು ಮಾಡಿದ್ರು, ಇಲ್ಲ ನೀನು ಮಾಡಿಲ್ಲಲ್ಲ, ನೀನು ಮಾಡಬೇಡ, ಸುಮ್ಮನೆ ಏನು ಮನೇಲಿ ಕೂತ್ಕೊಂಡು ತಿನ್ನು, ನಾನು ತಗೊಂಬಂದು ಹಾಕ್ತಾ ಇದ್ದೀನಲ್ಲ ಅಂತ ನನಗೆ ಹೇಳಿದ್ರು. ಇಲ್ಲ ಬಟ್ ಏನಂದರೆ ನಮ್ಮ ಮಕ್ಳಿಗೂ ನಾವು ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ, ನೆಕ್ಸ್ಟ್ ಟೈಮ್ ಅವ್ರಿಗೂ ಏನಾದರೂ ಹೇಳ್ಕೊಡ್ಬೇಕು. ನಾವು ನಮಗೆ ಒಂದು ಕಾನ್ಫಿಡೆಂಟ್ ಇದ್ದರೆ ಅವ್ರಿಗೂ ಒಂದು ಕಾನ್ಫಿಡೆಂಟ್ ಥರ ಮಾಡ್ಬೋದು ಅನಿಸುತ್ತೆ. ಅದಕ್ಕೆ ಒಂದು ನಾಲ್ಕು ಜನ ಜೊತೆ ಮಾತಾಡಿ ನಮ್ಮ ಬಿಸ್ನೆಸ್ ಎಲ್ಲ ಸರಿಯಾಗಿ ಮಾಡಿಬಿಟ್ಟು, ಅದಕ್ಕೆ ನಾನು ತುಂಬಾ ಬಜಲ್ ಇಂಡಿಯಾಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ.